ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಇವತ್ತು ನಮ್ ಜೊತೆ ಸ್ಪೆಷಲ್ ಗೆಸ್ಟ್ ಇದಾರೆ. ಸೊ ಗೆಸ್ಟ್ ಮಾಡಿ, ಸೊ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಲೆಟ್ಸ್ ವೆಲ್ಕಮ್ ಮೇಡಮ್ ಗೆ, ರಾಧಿಕಾ ಮೇಡಮ್ ಅವರು. ಹಲೋ, ನಮಸ್ಕಾರ. ಸೊ ಮೇಡಮ್ ಅಂತೂ ತುಂಬಾನೇ ಫೆಮಿಲಿಯರ್ ಎಲ್ಲಾರ್ಗು, ರಂಗಿ ತರಂಗ ಮೂವಿಯಿಂದ. ಸೊ ಮೇಡಮ್, ನಿಮ್ ಮೂವಿ ನೋಡಿದ್ವಿ, ಸಖತ್ತಾಗಿತ್ತು. ರಿಲೇಟೆಡ್ ಬಿ ರಂಗಿ ತರಂಗ ಆಗಿರ್ಬೋದು ಅಥವಾ ಯೂಟರ್ನ್ ಆಗಿರ್ಬೋದು, ಬಟ್ ಯೂಟರ್ನ್ ನಮ್ಗೆ ಸಿಕ್ಕಾಪಟ್ಟೆ ಲೈಕ್ ಇತ್ತು ಕ್ಯಾರೆಕ್ಟರ್, ಸಖತ್ತಾಗಿ ಮಾಡಿದೀರಾ. ಅಂಡ್ ಮೇಡಮ್, ಎನಿಥಿಂಗ್ ಯು ವುಡ್ ಲೈಕ್ ಟು ಶೇರ್ ವಿತ್ ಅವರ್ ಸಬ್ಸ್ಕ್ರೈಬರ್ಸ್ ಅಬೌಟ್ ಯುವರ್ ಅಪ್ಕಮಿಂಗ್ ಮೂವಿ ಆಗಿರ್ಬೋದು ಅಥವಾ ಪರ್ಸನಲ್ ಎನಿಥಿಂಗ್ ಯು ವಾಂಟ್ ಟು ಶೇರ್ ವಿತ್? ಸೊ ಒಂದು ವಿಷಯ ನಾನು ಹೇಳಬೇಕು ಅಂದ್ರೆ, ರಂಗಿತರಂಗ ಅರ್ಧ ವಿಜಯ ಅದು ಸಾಧಿಸಿದ್ದು ಆನ್ಲೈನ್ ಪ್ರಮೋಷನ್ಸ್ ಮೂಲಕ. ಸೊ ಎಲ್ಲ ಆನ್ಲೈನ್ ಇದರಲ್ಲಿ, ಅಲ್ಲಿ ಯೂಟ್ಯೂಬರ್ಸ್ ಅಲ್ಲಿ ಯಾರೇ ಇರ್ಬೋದು, ಆನ್ಲೈನ್ ಪ್ರಮೋಟ್ ಮಾಡಿರ್ಬೋದು, ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಇವತ್ತು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನಂದು ಮೂರು ಫಿಲ್ಮ್ಸ್ ಇನ್ನೇನ್ ರಿಲೀಸ್ ಆಗುತ್ತೆ. ಒಂದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ, ಅದು ನರೇಂದ್ರ ಬಾಬು ಅವರ ಡೈರೆಕ್ಷನ್, ಅನಂತ್ ಸರ್ ಜೊತೆ, ಅನಂತನಾಗ್ ಸರ್ ಜೊತೆ ಇದು. ಸೊ ಒಂದು ವಿಭಿನ್ನವಾದ ಪಾತ್ರ ಇದು. ಸೊ ನಿಮ್ಗೆಲ್ಲ ಎಲ್ಲ ಇವತ್ತಿನ ಕಾರ್ಪೊರೇಟ್ ಯುಗಕ್ಕೆ ಅದು ಆಪ್ತವಾಗಿದೆ ಅಂತ, ಅಪ್ರೋಪ್ರಿಯೇಟ್ ಆಗಿದೆ ಅಂತ, ಸೂಕ್ತವಾಗಿದೆ ಅಂತ ನಾನು ಅನ್ಕೋತೀನಿ. ಮತ್ತೆ ಅದು ಬಿಟ್ಟು ಈಗ ಅಸತೋಮ ಸರ್ಗಮಯ ಅಂತ ಇನ್ನೊಂದು, ಅದು ಫಿನ್ಲ್ಯಾಂಡ್ ಇಂದ ಇಂಡಿಯಾಕ್ಕೆ ಬಂದು ರೂಟ್ಸ್ ನ ಹುಡ್ಕೊಂಡು ಬರುವಂತ ಪಾತ್ರ ನಂದು. ಸೊ ಅದಾದ್ಮೇಲೆ ಚೇಸ್ ಅಂತ ಹೇಳಿ, ಅದು ಹರಿಯಾನಂದ್ ಅವರ ಡಿರೆಕ್ಷನ್. ಸೊ ಅದರಲ್ಲೂ ಅದೊಂಥರ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್. ಸೊ ನಾನು ಫಸ್ಟ್ ಹೇಳಿದ್ದು ಅಸತೋಮ ಸರ್ಗಮಯ, ಮತ್ತೆ ಹೊಟ್ಟೆಗಾಗಿ ಥ್ರಿಲ್ಲರ್ ಅಲ್ಲ. ಸೊ ಮೇಡಮ್, ನೀವು ಫ್ರೀ ಇದ್ದಾಗ ಟ್ರಾವೆಲ್ ಏನಾದ್ರು ಮಾಡ್ತೀರಾ, ಅಥವಾ ನಿಮ್ ಡೆಸ್ಟಿನೇಷನ್ ಲೈಕ್ ಯಾವ್ದಾದ್ರು ಒಂದು ಡೆಸ್ಟಿನೇಷನ್ ತುಂಬಾನೇ ಇಷ್ಟ ಆಗುವಂತ ಪ್ಲೇಸ್ ಕರ್ನಾಟಕದಲ್ಲಿ ಯಾವ್ದಂತ ಹೇಳ್ಬೋದು? ನನಗೆ ಕೂರ್ಗ್ ತುಂಬಾನೇ ಇಷ್ಟ, ಚಿಕ್ಕಮಗಳೂರು ತುಂಬಾನೇ ಇಷ್ಟ. ನನಗೆ ಹಿಲ್ ಸ್ಟೇಷನ್ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಕೂರ್ಗ್, ಚಿಕ್ಕಮಗಳೂರು ಈ ತರ ಜಾಗಕ್ಕೆ ಹೋಗಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನ್ ಲಾಸ್ಟ್, ಆಸ್ ಐ ಟೋಲ್ಡ್ ಯು, ನಂದು ಯೂಟ್ಯೂಬ್ ಚಾನಲ್ ಇದೆ, ಐ ಆಮ್ ಅ ಬ್ಲಾಗರ್ ಅಂತ. ಸೊ ಲಾಸ್ಟ್ ಟೈಮ್ ನಾವು ಚಿಕ್ಕಮಗಳೂರು ಎರಡ್ ಸಲ ಹೋಗಿದ್ವಿ. ಒಂದ್ಸಲ ನಾವು ಮುಳ್ಳಯ್ಯನಗಿರಿ ಒಂದೇ ಮುಗಿಸಿದ್ವಿ. ಸೊ ನೆಕ್ಸ್ಟ್ ಟೈಮ್ ಮುಳ್ಳಯ್ಯನಗಿರಿ, ಬಾಬಾಬುಡನಗಿರಿ, ಮಣಿಕೇದಾರ ಫಾಲ್ಸ್, ಆಲ್ ಎಲ್ಲಾನು ವಿ ಟ್ರೈಡ್ ಅವರ್ ಬೆಸ್ಟ್ ಟು ಶೂಟ್ ಅಂಡ್ ಟು ಪಿಕ್ಚರೈಸ್ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರೋ ಪ್ಲೇಸ್ ಲೈಕ್ ಚಿಕ್ಕಮಗಳೂರಲ್ಲಿ? ನಾನು ನಿಮ್ಗೆ ಒಂದು ಹೇಳಬೇಕು, ಕಾಫಿ ತೋಟ ಶೂಟ್ ಆಗಿದ್ದು ನಂದು, ಟಿ ಎನ್ ಸೀತಾರಾಮ್ ಅವ್ರ ಜೊತೆ ಕಾಫಿ ತೋಟ ಅದು ಶೂಟ್ ಆಗಿದ್ದು, ಬಹುತೇಕ ಶೂಟ್ ಆಗಿದ್ದು ಅದು ಚಿಕ್ಕಮಗಳೂರಲ್ಲಿ. ಸೊ ನೀವು ಹೇಳಿದ್ರೆ ಬಾಬಾ ಬುಡನಗಿರಿ, ಸೊ ಬಾಬಾ ಬುಡನಗಿರಿ ಹೋಗಿದ್ದೆ. ತುಂಬಾನೇ ಒಂಥರ ಸಿಲಿಕ್ ಬ್ಯೂಟಿ ಅಂತಾನೆ ಹೇಳ್ಬೋದು ಆ ಜಾಗ, ನನಗೆ ತುಂಬಾನೇ ಇಷ್ಟ. ಅಂಡ್ ರೀಸೆಂಟ್ ಆಗಿ ಒಂದು ಸಿರಿ ಕಾಫಿ ಅಂತ ದೇ ಹ್ಯಾವ್ ಮೇಡ್, ಅಂದ್ರೆ ಆರ್ಟಿಫಿಷಿಯಲ್ ಒಂದು ಲೇಡಿ ತರ ಒಂದು ಮಾಡಿದ್ದಾರೆ. ಹ್ಯಾವ್ ಯು ಸೀನ್ ದಟ್? ನೆಕ್ಸ್ಟ್ ಟೈಮ್ ದಯವಿಟ್ಟು ನೀವು ಹೋದ್ರೆ, ಇಟ್ಸ್ ಅ ವೆರಿ ನೈಸ್ ಮಾನ್ಯುಮೆಂಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಕಾಫಿ ಶಾಪ್ ದೇ ಹ್ಯಾವ್ ಇಂಟಿಗ್ರೇಟೆಡ್ ಅ ಲೇಡಿ, ಅಂದ್ರೆ ಮದರ್ ನೇಚರ್ ತರ. ಇಟ್ಸ್ ರಿಯಲಿ ನೈಸ್. ಅಂಡ್ ಚಿಕ್ಕಮಗಳೂರು ಕೂರ್ಗ್ ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್. ಸೊ ಮೇ ಬಿ ಅಪ್ಕಮಿಂಗ್ ಕೂರ್ಗ್ ನಾವು ಟ್ರಾವೆಲ್ ಮಾಡಬೇಕು. ಸೊ ಲಾಸ್ಟ್ ಟ್ರಾವೆಲ್ ಮಾಡಿದ್ವಿ ಬಟ್ ವಿ ಡಿಂಟ್ ಶೂಟ್. ಸೊ ಥ್ಯಾಂಕ್ ಯು ಮೇಡಮ್, ತುಂಬಾನೇ ಧನ್ಯವಾದಗಳು. ನಿಮ್ದು ಅಮೂಲ್ಯ ಟೈಮ್ ನಮ್ಗೆ ಕೊಟ್ಟಿದ್ದೀರಾ. ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಶೋರ್ ಮೇಡಮ್. ಥ್ಯಾಂಕ್ ಯು.